हाय वेलकम बैक टू माय चैनल नन्न हेसरु विशाला इवत्तिन वीडियो दल्ली नानु 5 प्रोडक्टली हेगे ब्यूटिफुल आगि मेकअप माड्कोळ्ळोदु अन्नोदन्न तोरिस्ता इदीनि निमगे नानु नानु इवागिनु एनु अप्लाई माडिल्ल फेस गे नोडि एष्टु नीट आगि क्लियर आगिदे फेस अंत नानु इवाग 5 प्रोडक्टली हेगे चेन्नागि मेकअप माड्कोबहुदु तुंबा ब्यूटिफुल आगि मत्ते तुंबा रिच आगि काणिसुत्ते निम्म मेकअप नीवु इदन्न मद्वेगे फंक्षन गे पार्टी गे बर्थडे पार्टी गृह प्रवेश एल्लदक्कू माड्कोबहुदु ಮದುವೆಗಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಏನು ಅಪ್ಲೈ ಮಾಡಿಲ್ಲ ಲಿಪ್ ಬಾಮ್ ಒಂದನ್ನ ಅಪ್ಲೈ ಮಾಡಿದ್ದೀನಿ ಅದನ್ನು ಕೂಡ ನಾನು ಇವಾಗ ರಿಮೂವ್ ಮಾಡ್ತೀನಿ ಸೊ ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೀವು ಇದಕ್ಕೆ ಮಾಯಿಶ್ಚರೈಸರ್ ಟೋನರ್ ಎಲ್ಲದನ್ನು ಯೂಸ್ ಮಾಡ್ಕೋಬಹುದು ನಾನಾದರೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ ಬರೀ 5 ಪ್ರಾಡಕ್ಟಲ್ಲಿ ನಾನು ತುಂಬ ಚೆನ್ನಾಗಿ ಮೇಕಪ್ಪನ್ನು ಮಾಡ್ಕೋತಾ ಇದ್ದೀನಿ ಹೇಗೆ ಅಂತ ತೋರಿಸ್ತೀನಿ ಮತ್ತು ಫೇಸು ನೆಕ್ಕು ಎರಡೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಮೇಕಪ್ ಮಾಡ್ತೀನಿ ಯಾವ ಥರ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ನಾನು ಮೊದಲನೇದಾಗಿ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ ಬೇಕಾದರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮ್ಮ ಫೇಸ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ನಾನು ಮಸ್ಕ್ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ಪ್ರೇನ ನೀವು ಕುಕುಮರ್ ಟೋನರನ್ನು ಯೂಸ್ ಮಾಡ್ಕೋಬೋದು ಮತ್ತು ರೋಸ್ ವಾಟರ್ ಇದ್ದರೆ ರೋಸ್ ವಾಟರನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಯೂಸ್ ಮಾಡ್ತಾ ಇರೋದು ರೋಸ್ ಟೋನರ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ರೂಪಮ್ ಅಂತ ಹೇಳಿ ರೋಸ್ ಪೌಡರ್ನ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇರೋದು ನಾನು ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ಲ್ಯಾಕ್ಮಿ ಫೌಂಡೇಶನ್ ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಕ್ರೀಮ್ ತುಂಬಾ ಚೆನ್ನಾಗಿ ಬೇಸಾಗಿ ಯೂಸ್ ಆಗುತ್ತೆ ನಿಮ್ಮ ಫೇಸ್ಗೆ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಈ ಫೌಂಡೇಶನ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ತುಂಬ ವರ್ಷಗಳಿಂದ ಇದೇ ಫೌಂಡೇಶನ್ನ ಯೂಸ್ ಮಾಡಿರೋದು ಇಲ್ಲಾಂದರೆ ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ ಇಷ್ಟನ್ನೇ ಬಿಟ್ಟರೆ ನಾನು ಇದೇ ಫೌಂಡೇಶನ್ ಯೂಸ್ ಮಾಡ್ಕೊಳ್ಳೋದು ಇವಾಗ ಅಪ್ಲೈ ಮಾಡಿ ಫುಲ್ ಫೇಸ್ಗೆ ನೀವು ಕೈಯಲ್ಲಾದರೂ ಬ್ಲೆಂಡ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಬ್ಯೂಟಿ ಬ್ಲೆಂಡರ್ ಇದ್ದರೆ ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು ನನ್ನ ಫೇಸು ಡ್ರೈ ಆಗಿರೋದ್ರಿಂದ ಸೊ ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಾ ಇಲ್ಲ ಕೈಯಲ್ಲೇ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದರೆ ಬ್ಯೂಟಿ ಬ್ಲೆಂಡರಲ್ಲಿ ಯೂಸ್ ಮಾಡ್ತಾ ಇದ್ದೆ ಸೊ ಮಾಯಿಶ್ಚರೈಸರ್ ಏನು ಅಪ್ಲೈ ಮಾಡಿಲ್ಲ ಅಲ್ಲ ಇವತ್ತು ಸೊ ಹಾಗಾಗಿ ಸರಿಯಾಗಿ ಬ್ಲೆಂಡ್ ಆಗೋದಿಲ್ಲ ಕ್ರೀಮ್ ಅಂತ ಹೇಳಿ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ 5 ಪ್ರಾಡಕ್ಟಲ್ಲಿ ನೀವು ನೋಡಿ ನಾನು ಲಿಪ್ಗೆ ಏನು ಅಪ್ಲೈ ಮಾಡಿಲ್ಲ ಲಿಪ್ ಬಾಮ್ ಒಂದನ್ನೇ ಅಪ್ಲೈ ಮಾಡಿದ್ದು ಇನ್ನು ಫೇಸ್ಗೆಲ್ಲ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ ಮತ್ತು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀವು ಒಂದೇ ಸಾರಿಗೆ ಅದೆಲ್ಲ ಹೈಡ್ ಆಗೋದಿಲ್ಲ ಸೊ ಇನ್ನೊಂದು ಸ್ವಲ್ಪ ತೊಗೊಂಡು ಕಣ್ಣು ಕೆಳಗೆ ಮತ್ತು ಕಣ್ಣು ಮೇಲೆ ಮತ್ತು ಲಿಪ್ ಕೆಳಗೆ ಲಿಪ್ಗೆ ಮೇಲೆ ನನಗೆ ಸ್ವಲ್ಪ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಎಲ್ಲಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಅಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಫೌಂಡೇಶನ್ನ ನೀವು ಇನ್ನೂ ಒಂದು ಮಿರರಲ್ಲಿ ನೋಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ನಾನು ಕ್ಯಾಮ್ರಾದಲ್ಲಿ ಒಂದೇ ಸಾರಿಗೆ ಮಾಡ್ತಾ ಇದ್ದೀನಿ ಸೊ ಇನ್ನೂ ಒಂದು ಸಾರಿ ಚಿಕ್ಕ ಮಿರರಲ್ಲಿ ನೋಡ್ಕೊಳ್ಳಿ ಹೇಗೆ ಬ್ಲೆಂಡ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಫುಲ್ ಫೇಸ್ಗೆ ಮತ್ತು ನೆಕ್ಗೆ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇರೋದು ನನಗೆ ಫೌಂಡೇಶನ್ ವಿತ್ ಕಾಂಪ್ಯಾಕ್ಟ್ ಪೌಡರ್ ಜಾಸ್ತಿ ಆಗುತ್ತೆ ಫೇಸ್ಗೆ ತುಂಬ ವೈಟ್ ವೈಟ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಈ ಪೌಡರ್ನ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ತುಂಬ ಒಳ್ಳೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಫೇಸ್ಗೆ ಸ್ವಲ್ಪ ಹಚ್ಚಿದ್ರೆ ಸಾಕಾಗುತ್ತೆ ನನಗೆ ಫೌಂಡೇಶನ್ ಹೆವಿ ಆಗುತ್ತೆ ಮೇಕಪ್ ಸೊ ಹಾಗಾಗಿ ನಾನು ಫೌಂಡೇಶನ್ಗೆ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡೋದಿಲ್ಲ ಹಾಗಾಗಿ ಈ ಪೌಡರ್ನೇ ನಾನು ಯೂಸ್ ಮಾಡೋದು ಯಾವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಇನ್ಸ್ಟೆಂಟಾಗಿ ನಿಮ್ಮ ಫೇಸ್ಗೆ ಗ್ಲೋ ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು ನೆಕ್ಗೆ ಮತ್ತು ನೀಟಾಗಿ ಎಲ್ಲ ಕಡೆಯೂ ಬ್ಲೆಂಡ್ ಮಾಡ್ಕೊಳ್ಳಿ ಪೌಡರ್ನ ಲೂಸ್ ಪೌಡರ್ ತುಂಬಾ ಪ್ರಾಡಕ್ಟ್ಸ್ ಇದೆ ಮತ್ತು ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಲೂಸ್ ಪೌಡರ್ ಕಾಂಪ್ಯಾಕ್ಟ್ ಪೌಡರ್ ಥರನೇ ನಿಮ್ಮ ಫೇಸ್ಗೆ ಗ್ಲೋ ಕೊಡುತ್ತೆ ನಾನು ಇದ್ರ ಜೊತೆ ಒಂದೊಂದು ಸಾರಿ ಪಾಂಡ್ಸ್ ಪೌಡರ್ನೂ ಕೂಡ ಯೂಸ್ ಮಾಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿ ವೈಟ್ನಿಂಗ್ ಆಗಿ ಕಾಣಿಸುತ್ತೆ ನಿಮ್ಮ ಫೇಸ್ ಅಂತ ಹೇಳ್ಬೋದು ಡೇ ಮೇಕಪ್ಪಿಗೆ ಸೂಪರ್ ಆಗಿರುತ್ತೆ ಇದೆಲ್ಲ ಮೇಕಪ್ ಮತ್ತು ನೀಟಾಗಿ ಚಿಕ್ಕ ಮಿರರಲ್ಲಿ ನೋಡ್ಕೋತಾ ಇದ್ದೀನಿ ಕೆಲವೊಂದು ಹತ್ರ ಹೈಟ್ ಆಗಿರೋದಿಲ್ಲ ಸೊ ಹಾಗಾಗಿ ನೀಟಾಗಿ ಅಪ್ಲೈ ಮಾಡಬೇಕು ಫೌಂಡೇಶನ್ ನೆಕ್ಸ್ಟ್ ನಾನು ಕಾಜಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಣ್ಣುಗಳು ಅಂತ ಹೇಳ್ಬೋದು ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಕಾಜಲ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಈ ಕಾಜಲ್ ಬಂದುಬಿಟ್ಟು ಸ್ವಲ್ಪ ಡಾರ್ಕಾಗಿ ಡ್ರಾ ಮಾಡ್ಕೊಳ್ಳಿ ಲೈಟ್ ಆಗಬೇಡ ನೋಡಿ ಗೊತ್ತಾಗುತ್ತೆ ಚೇಂಜಸ್ ಈ ಕಣ್ಣಿಗೂ ಈ ಕಣ್ಣಿಗೂ ಎಷ್ಟು ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಚ್ಚಿದ್ದೀನಿ ಈ ಕಡೆ ಹಚ್ಚಿಲ್ಲ ಎಷ್ಟೊಂದು ಡಿಫ್ರೆನ್ಸ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇದು ವಾಟರ್ ಪ್ರೂಫ್ ಕಾಜಲ್ ಆಗಿರೋದ್ರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರೋದಿಲ್ಲ ನಾನು ಸ್ವಲ್ಪ ಡಾರ್ಕಾಗಿಯೇ
ಡ್ರಾ ಮಾಡ್ಕೋತೀನಿ ಯಾಕಂದರೆ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಸೊ 5 ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನೇ ಸ್ವಲ್ಪ ನಾನು ಡಾರ್ಕ್ ಆಗಿ ಡ್ರಾ ಮಾಡ್ಕೋತಾ ಇದ್ದೀನಿ ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ತುಂಬ ನೀಟಾಗಿ ಕಾಣಿಸುತ್ತೆ ಈ ಇದಂತ ಹೇಳ್ಬೋದು ನೆಕ್ಸ್ಟ್ ನಾನು ಇದಕ್ಕೆ ಮಸ್ಕಾರನ ಯೂಸ್ ಮಾಡ್ಕೋತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀಟಾಗಿ ಕಣ್ಣುಗಳು ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ನಾನು ನೆಕ್ಸ್ಟ್ ಮಸ್ಕಾರನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ಮಸ್ಕಾರ ನೀವು ಓನ್ಲಿ ಮಾಯಿಶ್ಚರೈಸರ್ ಮತ್ತು ಸ್ವಲ್ಪ ಪೌಡರ್ ಲೂಸ್ ಪೌಡರ್ ಯೂಸ್ ಮಾಡಿ ಕಣ್ಣಿನ ಮೇಕಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಲಿಪ್ಸ್ಟಿಕ್ ಆಗಲಿ ಕೆಲವೊಂದನ್ನ ಉಪಯೋಗಿಸ್ದೇನೆ ಇಷ್ಟೇ ಮೇಕಪ್ಪಿಗೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ನಿಮ್ಮ ಫೇಸ್ ಇವಾಗ ಮಸ್ಕಾರನ ತುಂಬ ಕೇರ್ಫುಲ್ಲಾಗಿ ಡ್ರಾ ಮಾಡಿ ಇಲ್ಲಾಂದರೆ ಕೆಲವೊಂದು ಸಾರಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಇದು ವಾಟರ್ ಪ್ರೂಫ್ ಮಸ್ಕಾರ ಇದು ಕೂಡ ಲ್ಯಾಕ್ಮಿ ಮಸ್ಕಾರ ಅಂತ ಹೇಳ್ಬೋದು ತುಂಬಾ ಪ್ರಾಡಕ್ಟ್ಸ್ ಇದೆ ಮಸ್ಕಾರದ್ದು ನೀವು ಯಾವುದಾದ್ರೂ ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಮಸ್ಕಾರ ಅಂತ ಹೇಳಿ ನಾನು ಮಸ್ಕಾರ ಯಾವಾಗಲೂ ಯೂಸ್ ಮಾಡ್ತೀನಿ ಕೆಲವೊಂದು ಸಾರಿ ಮನೆಯಲ್ಲೂ ಕೂಡ ಯೂಸ್ ಮಾಡ್ತೀನಿ ಮಸ್ಕಾರನ ಇವಾಗ ಮಸ್ಕಾರನ ಡ್ರಾ ಮಾಡಿದ್ದೀನಿ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಐಲೈನರ್ ಇದು ಆಪ್ಷನಲ್ ನಿಮಗೆ ನಾನು ಯಾಕಂದರೆ 5 ಪ್ರಾಡಕ್ಟ್ ಅಂತ ಹೇಳಿದ್ದೀನಿ ಅದರಲ್ಲಿ ಐಲೈನರ್ ಇಲ್ಲ ಸೊ ನೀವು ಐಲೈನರ್ ನಿಮ್ಮ ಇಷ್ಟ ನಾನು ಇದರಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಲೈಟಾಗಿ ಡ್ರಾ ಮಾಡ್ತಾ ಇದ್ದೀನಿ ಅದಿಲ್ಲ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ಲೈಟಾಗಿ ಡ್ರಾ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಸ್ಕಾರ ಇಲ್ಲ ಅಂದ್ರೂ ಕೂಡ ಐಲೈನರ್ನ ಮಿಸ್ ಮಾಡಬೇಡಿ ಐಲೈನರಿಂದ ನಿಮ್ಮ ಕಣ್ಣು ನೀಟಾಗಿ ಫಿನಿಶ್ ಬರುತ್ತೆ ನೀಟಾಗಿ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ ಇವಾಗ ನೋಡಿ ನೀಟಾಗಿ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತೇಳಿ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಈ ಲಿಪ್ಸ್ಟಿಕ್ ಬಂದು ಮೀಶೋದಲ್ಲಿ ತೊಗೊಂಡಿದ್ದು ನಾನು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದ್ದಾವೆ ಕಲರ್ಸ್ ನಾನು 5 ಕಲರ್ ತೊಗೊಂಡಿರೋದು ಸೊ ನಾನು ಬೇಕಾದ್ರೆ ಇದ್ರ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೀವು ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಲಿಪ್ಸ್ಟಿಕ್ ನಾನು ಇದೇ ಲಿಪ್ಸ್ಟಿಕ್ಕನ್ನು ಐ ಶ್ಯಾಡೋ ಆಗಿ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಎಕ್ಸ್ಟ್ರಾ ಐ ಶ್ಯಾಡೋ ಏನು ಬೇಕಾಗಲ್ಲ ಈ ಲಿಪ್ಸ್ಟಿಕ್ಗಳು ನಿಮ್ಮ ಹತ್ರ ಇದ್ದರೆ ಸೊ ಇದನ್ನೇ ನೀವು ಐ ಶ್ಯಾಡೋ ಥರ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಐ ಶ್ಯಾಡೋಕ್ಕಿಂತ ಹೆಚ್ಚಾಗಿ ಬ್ರೈಟಾಗಿ ಕಾಣಿಸುತ್ತೆ ನಾನು ಐ ಬಾಲಿಗೆ ಮಾತ್ರ ಯೂಸ್ ಮಾಡ್ತಾ ಇರೋದು ಇದನ್ನು ಫುಲ್ ಕಣ್ಣಿಗೆ ಹಚ್ಚಬೇಡಿ ಐ ಬಾಲಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ನಾವು ಐ ಲೈನರ್ ಯೂಸ್ ಮಾಡೋಕ್ಕಿಂತ ಫಸ್ಟೇ ಐ ಶ್ಯಾಡೋನ ಹಚ್ಚಬೇಕಿತ್ತು ಸೊ ನಾನು ಮಿಸ್ ಆಗಿ ಐ ಲೈನರ್ ಡ್ರಾ ಮಾಡಿಬಿಟ್ಟೆ ತುಂಬ ಕೇರ್ಫುಲ್ಲಾಗಿ ಹಚ್ಚಿ ಇಲ್ಲಾಂದರೆ ಇನ್ನು ಐ ಲೈನರ್ ಡ್ರೈ ಆಗಿರೋದಿಲ್ಲ ಸೊ ಆವಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಐ ಶ್ಯಾಡೋ ಹಚ್ಚಿಬಿಟ್ಟು ಆಮೇಲೆ ಮಸ್ಕಾರ ಮತ್ತು ಐ ಲೈನರ್ನ ಡ್ರಾ ಮಾಡ್ಕೊಳ್ಳಿ ಇವಾಗ ನಾನು ಲಿಪ್ಸ್ಟಿಕ್ಕನ್ನೇ ಐ ಶ್ಯಾಡೋವಾಗಿ ಹಚ್ಚಾಯಿತು ನೆಕ್ಸ್ಟ್ ಒಂದು ಬಫಲ್ಲಿ ಸ್ವಲ್ಪ ಪೌಡರ್ ತೊಗೊಂಡು ಲೂಸ್ ಪೌಡರ್ನ ಹಾಕಿ ಯಾಕೆ ಅಂದರೆ ಲಿಪ್ಸ್ಟಿಕ್ ಆಗಿರೋದ್ರಿಂದ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರೋದ್ರಿಂದ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಅಂಟ್ಕೊಳ್ಳುತ್ತೆ ಸೊ ಆವಾಗ ನೀವು ಸ್ವಲ್ಪ ಲೂಸ್ ಪೌಡರ್ನ ಯೂಸ್ ಮಾಡೋದ್ರಿಂದ ನೀವು ಸೇಮ್ ಮಸ್ಕಾರ ಯೂಸ್ ಮಾಡಿ ಐ ಶ್ಯಾಡೋ ಯೂಸ್ ಮಾಡಿರೋ ಥರನೇ ಕಾಣಿಸುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚೇಂಜಸ್ ಬಂತು ಅಂತೇಳಿ ಆವಾಗೂ ಮತ್ತು ಇವಾಗಲೂ ಎಷ್ಟು ಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇದರಲ್ಲಿ ನೀವು ತುಂಬ 5 ಕಲರ್ ಇರೋದ್ರಿಂದ ಯಾವ್ದಾದ್ರು ಕಲರ್ನ ಲಿಪ್ಗೆ ಮತ್ತು ಐ ಶ್ಯಾಡೋ ಆಗಿ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಇಷ್ಟು ಮೇಕಪ್ಪನ್ನು ಮಾಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬರೀ 5 ಪ್ರಾಡಕ್ಟನ್ನು ಯೂಸ್ ಮಾಡಿರೋದಷ್ಟೇ ನಾನು ಇನ್ನು ಹೈಲೈಟರ್ ಯೂಸ್ ಮಾಡಿಲ್ಲ ಮತ್ತು ಆಪ್ಷನಲ್ ಎಲ್ಲದನ್ನು ಕೆಲವೊಂದನ್ನ ತುಂಬ ಸ್ಕಿಪ್ ಮಾಡಿದ್ದೀನಿ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಒಂದು ಬಿಂದಿ ಇಟ್ಟಿದ್ದೀನಿ ಅಷ್ಟೇ ನಾನು ಹೈಬ್ರೋ ಪೆನ್ಸಿಲನ್ನು ಕೂಡ ಫಿಲ್ ಮಾಡಿಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಸ್ಯಾರಿಗೆ ಡ್ರೆಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಮೇಕಪ್ ನಾನು ಇವಾಗ ಹೇರ್ ಸ್ಟೈಲ್ ಮಾಡಿಬಿಟ್ಟು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಹೇರ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಮೇಕಪ್ಗೆ ಕೆಲವೊಂದು ಮೇಕಪ್ಪಲ್ಲಿ ನಮ್ಮ ಹೇರ್ ಸ್ಟೈಲೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ನೀಟಕ್ಕೂ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಹೇರ್ ಸ್ಟೈಲ್ ಬೇಕೋ ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಹೇರ್ ಸ್ಟೈಲ್ ವಿಡಿಯೋನು ಕೂಡ ಮಾಡಿದ್ದೀನಿ ಎಣ್ಣೆಲೂ ಹೇಗೆ ಹೇರ್ ಸ್ಟೈಲ್ ಮಾಡೋದು ಹಾಗೆಯೇ ಡ್ರೈ ಹೇರಲ್ಲಿ ಹೇಗೆ ಹೇರ್ ಸ್ಟೈಲ್ ಮಾಡೋದನ್ನು ತೋರಿಸ್ತೀನಿ ಅದ್ರ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ನಾನು ಇವಾಗ ಈ ಸಿಂಪಲ್ ಹೇರ್ ಸ್ಟೈಲ್ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಹೇರ್ ಸ್ಟೈಲ್ ಮತ್ತು ಮೇಕಪ್ ಅಂತ ಹೇಳ್ಬೋದು ನೀವು ಯೂಸ್ ಮಾಡಿದ್ದನ್ನು ತುಂಬಾ ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು ಈ ಮೇಕಪ್ ಇವಾಗ
ಫೈನಲ್ ಲುಕ್ಕನ್ನು ತೋರಿಸ್ತೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಾನು ಬರೀ ಇಷ್ಟೇ ಪ್ರಾಡಕ್ಟ ಯೂಸ್ ಮಾಡಿರೋದು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ಮೇಕಪ್. ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಫೈನಲ್ ಆಗಿ ಈ ಮೇಕಪ್ ಫಿನಿಷ್ ಆಯಿತು. ಇಯರಿಂಗ್ಸನ್ನು ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ನಾನು ಈ ಯೆಲ್ಲೋ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಈ ಇಯರಿಂಗ್ಸನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಲಿಪ್ಸ್ಟಿಕ್ಕನ್ನು ತೋರಿಸ್ತಾ ಇದ್ದೀನಿ. ಇದು ಮೀಶೋದಲ್ಲಿ ತೊಗೊಂಡಿರೋದು, ಓನ್ಲಿ 167 ಅಂತ ಹೇಳ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕನ್ನು ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬಿಂಗ್ ಆಗದೆ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.